ವಿಕಸನ ಟಿವಿಗೆ ಸ್ವಾಗತ. ನಾನು ಮೇಘಾ ಸಾನಾಡಿ. ಇವತ್ತು ನಾನು ನಿಮಗೆ ಶಿಕ್ಷಣ ಕ್ಷೇತ್ರದ ಒಂದು ಅಚ್ಚರಿಯ ಸಂಗತಿಯನ್ನ ಹೇಳ್ತೀನಿ. ವಿದ್ಯಾರ್ಥಿಗಳು ವಿರಳವಾಗಿದ್ದ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ದಿಢೀರ್ ಹೆಚ್ಚಳವಾದ ಕತೆ ಇದು. ಇದೇ ಈ ಹೊತ್ತಿನ ವಿಶೇಷ ಶಿಕ್ಷಣ ಕ್ರಾಂತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿಯ ಶ್ರೀರಾಮ ಶಾಲೆ ಈಗ ಶಿಕ್ಷಣ ತಜ್ಞರ ಕುತೂಹಲದ ಕೇಂದ್ರ ಬಿಂದು. ಮೂರ್ನಾಲ್ಕು ತಿಂಗಳ ಹಿಂದೆ ಕೇವಲ 38 ವಿದ್ಯಾರ್ಥಿಗಳಿದ್ದ ಈ ಕನ್ನಡ ಶಾಲೆಯಲ್ಲಿ ಈಗ 300 ಹೆಚ್ಚು ಮಕ್ಕಳ ಕಲರವ ಕೇಳಿಬರುತ್ತಿದೆ. ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘ ನಡೆಸುತ್ತಿರುವ ಈ ಶಾಲೆಯ ಕಥಾನಕ ತುಂಬಾ ರೋಚಕವಾದದ್ದು. ಹಾಗಾದ್ರೆ ಈ ಶಾಲೆಗೆ ಇದ್ದಕ್ಕಿದ್ದಂತೆ ಮಕ್ಕಳು ಬರಲು ಕಾರಣವೇನು? ಈ ಕನ್ನಡ ಶಾಲೆಯ ಕಡೆಗೆ ಹೆತ್ತವರ ಪ್ರೀತಿ ಒಲಿದು ಬರುವಲ್ಲಿ ಬೀರಿದ ಪ್ರಭಾವವೇನು? ಈ ಎಲ್ಲದಕ್ಕೂ ಉತ್ತರ ಹೇಳ್ತೀವಿ ಈ ಸ್ಟೋರಿ ನೋಡಿ. ಮಾತೃಭಾಷೆಯಾಗಿ ಕನ್ನಡವನ್ನು ಮಾತನಾಡುವ ಜನತೆ ಇಂದು ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಮರುಳಾಗುತ್ತಿದ್ದಾರೆ. ಹೆತ್ತವರಿಗಂತೂ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಳುಹಿಸುವುದೇ ಒಂದು ಪ್ರತಿಷ್ಠೆಯಾಗಿ ಮಾರ್ಪಾಡಾಗುತ್ತಿದೆ. ಈ ನಡವಳಿಕೆ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ಗ್ರಾಮೀಣ ಪ್ರದೇಶಗಳಿಗೂ ಹಬ್ಬಿದೆ. ಇದರ ಪರಿಣಾಮವಾಗಿ ರಾಜ್ಯದ ಹಲವು ಕನ್ನಡ ಮಾಧ್ಯಮ ಶಾಲೆಗಳು ಮಕ್ಕಳಿಲ್ಲದೆ ಬಾಗಿಲು ಹಾಕುವಂತಾಗಿದೆ. ಹೀಗೆ ಸಮಾಜದಲ್ಲಿ ಬದಲಾಗುತ್ತಿರುವ ಶಿಕ್ಷಣದ ಬಗೆಗಿನ ಮನಸ್ಥಿತಿಯನ್ನು ಸರಿಪಡಿಸುವುದು ಹೇಗೆ, ಜೊತೆಗೆ ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸುವುದು ಹೇಗೆ ಎಂಬ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಬೆಳ್ತಂಗಡಿ ತಾಲೂಕಿನ ಸುಲ್ಕೇರಿ ಶ್ರೀರಾಮ ಅನುದಾನಿತ ಶಾಲೆ ಕಾರ್ಯನಿರ್ವಹಿಸುತ್ತಿದೆ. ಸುಲ್ಕೇರಿಯ ಈ ಶಾಲೆ ಆರಂಭಗೊಂಡದ್ದು 1951. ಆಗ ಭರ್ತಿ ಮಕ್ಕಳು ಬರುತ್ತಲೂ ಇದ್ದರು. ಆದರೆ ಈಚೆಗಿನ ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿ ಮುಚ್ಚುವ ಹಂತಕ್ಕೆ ಬಂದಿತ್ತು. ಈ ಹೊತ್ತಿನಲ್ಲಿ ಶಾಲೆಯ ಆಡಳಿತ ಮಂಡಳಿ ಶಾಲೆಯನ್ನು ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಹಸ್ತಾಂತರಿಸಿತು. ಹಾಗೆ ನೋಡಿದರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಬಹುದೊಡ್ಡ ಇತಿಹಾಸವೇ ಇದೆ. 2015 100 ವರ್ಷಗಳನ್ನು ಪೂರೈಸಿದ ಈ ಶಿಕ್ಷಣ ಮಾರ್ಗದರ್ಶಿ ಸಂಸ್ಥೆ ಸುಮಾರು 63 ಸಂಸ್ಥೆಗಳನ್ನು ತನ್ನ ತೆಕ್ಕೆಯಲ್ಲಿಟ್ಟುಕೊಂಡು ಮುನ್ನಡೆಸುತ್ತಿದೆ. ಅದರಲ್ಲಿ ಮಾತೃಭಾಷಾ ಶಿಕ್ಷಣಕ್ಕೆ ಪ್ರಾಥಮಿಕ ಆದ್ಯತೆಯನ್ನು ನೀಡಿ ಬೆಳೆಸಲಾಗುತ್ತಿದೆ. ಹಾಗಾಗಿಯೇ 17 ಶಿಶು ಮಂದಿರ, 18 ಕನ್ನಡ ಮಾಧ್ಯಮ ಶಾಲೆಗಳನ್ನು ಆರ್ಥಿಕ ಪ್ರಯೋಜನವಿಲ್ಲದೆಯೇ ನಿಜ ಕಾಳಜಿಯಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮುನ್ನಡೆಸುತ್ತಿದೆ. ಸುಲ್ಕೇರಿಯ ಈ ಶಾಲೆಯನ್ನು ಸ್ವೀಕರಿಸಿದ್ದು ಕೂಡ ಕನ್ನಡ ಉಳಿಸುವ ಕಾಳಜಿಯಿಂದಲೇ. 2018 ಏಪ್ರಿಲ್ ತಿಂಗಳಿನಲ್ಲಿ ಶಾಲೆಯ ಉಸ್ತುವಾರಿ ಪಡೆದುಕೊಂಡ ವಿವೇಕಾನಂದ ವಿದ್ಯಾವರ್ಧಕ ಸಂಘವು ಶಾಲೆಗೆ ಮೂಲಭೂತ ಆದ್ಯತೆಯಾಗಿ ಬೇಕಾಗುವ ತಾತ್ಕಾಲಿಕ ಶಾಲಾ ಕೊಠಡಿ ಹಾಗೂ ಸುಸಜ್ಜಿತ ಶೌಚಾಲಯ ಹಾಗೂ ಶಾಲಾ ವಾಹನದ ವ್ಯವಸ್ಥೆಯನ್ನು ಆರಂಭದಲ್ಲಿ ಮಾಡಿಕೊಟ್ಟಿತು. ಇಂಗ್ಲಿಷ್ ಮಾಧ್ಯಮದ ಒಂದು ಪ್ರಭಾವದಿಂದಾಗಿ ಇಲ್ಲಿ ಮಕ್ಕಳ ಸಂಖ್ಯೆ ತೀವ್ರವಾಗಿ ಕುಸಿದು ಕಳೆದ ವರ್ಷಕ್ಕಾಗುವಾಗ ಆ ಸಂಖ್ಯೆ 46 ಮಟ್ಟಕ್ಕೆ ಇಳಿದಿತ್ತು 7 ತರಗತಿಗಳಲ್ಲಿ. ಆಗ ಶಾಲೆಯನ್ನು ನಡೆಸುವುದು ತುಂಬ ಕಷ್ಟ ಅನಿಸಿ ಆಡಳಿತ ಮಂಡಳಿಯವರು ವಿವೇಕಾನಂದ ವಿದ್ಯಾವರ್ಧಕ ಸಂಘದಲ್ಲಿ ಬಂದು ಈ ಶಾಲೆಯನ್ನು ಯಾವ ರೀತಿಯಲ್ಲಿ ಉಳಿಸಬಹುದು ಅಂತೇಳಿ ಚರ್ಚಿಸಿದರು. ಆಗ ಈ ಶಾಲೆಯ ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸುವ ದೃಷ್ಟಿಯಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಿರಿಯರು ಇಲ್ಲಿ ಬಂದು ಈ ಶಾಲೆಯ ವಾತಾವರಣವನ್ನೆಲ್ಲ ಗಮನಿಸಿದರು. ಕೇವಲ 46 ಮಕ್ಕಳು ಇರುವಂಥ ಶಾಲೆಯನ್ನು ನಾವು ಆಡಳಿತ ಮಂಡಳಿ ವಹಿಸಿಕೊಂಡು ಏನು ಮಾಡುವುದು ಅಂತ ಪ್ರಶ್ನಿಸಿದರು. ಇದನ್ನು 100 ಹೆಚ್ಚಿಸಬಹುದಾ ಅಂತ ಕೇಳಿದಾಗ ಇಲ್ಲಿಯ ಎಲ್ಲ ಜನರು ಒಕ್ಕೊರಳಿನಿಂದ ಅದನ್ನು ಖಂಡಿತ ನಾವು ಮಾಡಿಯೇ ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟರು. ಇದರೊಂದಿಗೆ ಪಂಚಮುಖಿ ಶಿಕ್ಷಣವೆಂಬ ಈವರೆಗೆ ಯಾವುದೇ ಗ್ರಾಮೀಣ ವಿದ್ಯಾಸಂಸ್ಥೆಗಳಲ್ಲಿ ನೀಡದ ಸಂಸ್ಕಾರಭರಿತ ಶಿಕ್ಷಣವನ್ನು ನೀಡುವ ಹೊಸ ವಿದ್ಯಾಮಂದಿರವಾಗಿ ಇದು ಬದಲಾಯಿತು. ಈ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನು ಕಂಡ ಹೆತ್ತವರು ಖಾಸಗಿ ಶಾಲೆಗಳಿಗೆ ಹೋಗುತ್ತಿದ್ದ ಮಕ್ಕಳನ್ನು ಅಲ್ಲಿಂದ ಬಿಡಿಸಿ ಈ ಶಾಲೆಗೆ ಸೇರಿಸಿದ್ದಾರೆ. ಪರಿಣಾಮ 33 ಇದ್ದ ಮಕ್ಕಳ ಸಂಖ್ಯೆ 303 ಏರಿದೆ. ಈ ನಡುವೆ ಅಚ್ಚರಿಯ ಸಂಗತಿಯೂ ನಡೆದಿದೆ. ಸುಮಾರು 50 ಹೆಚ್ಚು ಮಕ್ಕಳು
ತಾನು ಓದುತ್ತಿದ್ದ ಆಂಗ್ಲ ಮಾಧ್ಯಮವನ್ನು ಬಿಟ್ಟು ಈ ಕನ್ನಡ ಶಾಲೆಗೆ ಸೇರಿದ್ದಾರೆ. ನನಗೆ ಸಂಸ್ಕೃತಿಯನ್ನೆಲ್ಲ ಕಲಿಸ್ಕೊಡ್ತಾರೆ, ಶ್ಲೋಕಗಳನ್ನೆಲ್ಲ ಹೇಳ್ತಾರೆ, ಮತ್ತೆ ಮನೆಯಲ್ಲಿ ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಅದನ್ನೆಲ್ಲ ಹೇಳಿಕೊಡ್ತಾರೆ. ಮಕ್ಕಳಿಗೆ ಸೂಕ್ತ ಸಂಸ್ಕಾರವನ್ನು ಶಿಕ್ಷಣದ ಮುಖೇನ ನೀಡುತ್ತಿರುವುದರಿಂದ ಪೋಷಕರು ತಮ್ಮ ಮಕ್ಕಳನ್ನು ಈ ವಿದ್ಯಾಸಂಸ್ಥೆಗೆ ಕಳುಹಿಸುವಲ್ಲಿ ಮನ ಮಾಡಿದ್ದಾರೆ. ಈ ಸುಲ್ಕೇರಿ ಶ್ರೀರಾಮ ಖಾಸಗಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಪಂಚಮುಖಿ ಶಿಕ್ಷಣಗಳನ್ನು ನೀಡಲಾಗುತ್ತಿದೆ. ಈ ವಿಶೇಷ ಶಿಕ್ಷಣದಲ್ಲಿ ಅನ್ನಮಯ ಕೋಶ ಶಿಕ್ಷಣ, ಅಂದರೆ ಮಧ್ಯಾಹ್ನದ ಬಿಸಿಯೂಟವನ್ನು ಮಾಡುವುದು ಸೇರಿದಂತೆ ಶಾರೀರಿಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಪ್ರಾಣಮಯ ಕೋಶ ಶಿಕ್ಷಣ, ಅಂದರೆ ಯೋಗ ಧ್ಯಾನ ತರಬೇತಿಯನ್ನು ನೀಡುವ ಮುಖೇನ ವಿದ್ಯಾರ್ಥಿಗಳಲ್ಲಿ ಶ್ರದ್ಧೆ ಹಾಗೂ ಏಕಾಗ್ರತೆಯನ್ನು ರೂಢಿಸಿಕೊಳ್ಳುವ ಕೆಲಸವಾಗುತ್ತಿದೆ. ಮನೋಮಯ ಶಿಕ್ಷಣ, ಅಂದರೆ ಸಂಗೀತ ತರಗತಿ ಹಾಗೂ ನೃತ್ಯ ತರಬೇತಿಯನ್ನು ಕಲಿಸುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡಲಾಗುತ್ತಿದೆ. ವಿಜ್ಞಾನಮಯ ಕೋಶ ಶಿಕ್ಷಣ, ಅಂದರೆ ಸಂಸ್ಕೃತ ಶಿಕ್ಷಣ ಬೋಧನೆ ಮೂಲಕ ಪ್ರಾರ್ಥನೆ, ಶ್ಲೋಕ, ಭಗವದ್ಗೀತೆ ಪಠಣ ನಡೆಸಲಾಗುತ್ತಿದೆ. ಆನಂದಮಯ ಕೋಶ ಶಿಕ್ಷಣ, ಅಂದರೆ ನೈತಿಕ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಒಳ್ಳೆಯ ಸಂಸ್ಕೃತಿಯನ್ನೆಲ್ಲ ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ, ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ತಾ ಇದ್ದೇವೆ. ದಿನನಿತ್ಯ ನಾವು ಮಕ್ಕಳಿಗೆ ಕೇಳ್ತಾ ಇದ್ದೇವೆ, ಅಂದರೆ ದಿನಾಲೂ ಶಾಲೆಗೆ ಬರುವುದಕ್ಕಿಂತ ಮುಂಚೆ ಮನೆಯಲ್ಲಿ ಮಕ್ಕಳನ್ನು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಬರಬೇಕು. ಸುಲ್ಕೇರಿ ಶ್ರೀರಾಮ ವಿದ್ಯಾಲಯದಲ್ಲಿ ಕೇವಲ ಪ್ರಾಥಮಿಕ ಶಿಕ್ಷಣವನ್ನು ನೀಡುವುದಲ್ಲದೆ ಶಿಶು ಮಂದಿರವನ್ನು ನಡೆಸಲಾಗುತ್ತಿದೆ. ಈ ಶಿಶು ಮಂದಿರಕ್ಕೆ ಆರಂಭದಲ್ಲೇ 80 ಮಕ್ಕಳ ದಾಖಲಾತಿಯಾಗಿದ್ದು ಪುಟಾಣಿಗಳು ಅಕ್ಷರಾಭ್ಯಾಸವನ್ನು ಇಲ್ಲೇ ಕಲಿಯುವಂತಾಗಿದೆ. ಈಗಾಗಲೇ ವಿವೇಕಾನಂದ ವಿದ್ಯಾವರ್ಧಕ ಸಂಘ ತನ್ನ ಕೈಯಲಾದಷ್ಟು ಅಭಿವೃದ್ಧಿಯನ್ನು ಮಾಡುತ್ತಿದೆ. ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಭಾರತೀಯ ಪರಂಪರೆಯನ್ನು ಶಿಕ್ಷಣದ ಮುಖೇನ ಮುಂದುವರೆಸುವ ಮಹತ್ತರ ಆಶಯದೊಂದಿಗೆ ಶಾಲೆಯನ್ನು ನಡೆಸಲಾಗುತ್ತಿದೆ. ಆದರೆ ಪ್ರಸ್ತುತ 1ನೇ ತರಗತಿಯಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಕೊಠಡಿಗಳು ಸಾಕಾಗುತ್ತಿಲ್ಲ. ಜೊತೆಗೆ ಸಭಾಂಗಣ ಮತ್ತು ಆಟದ ಮೈದಾನದ ಅವಶ್ಯಕತೆಯು ಮಕ್ಕಳಲ್ಲಿ ಕಾಣಿಸುತ್ತಿದೆ. ಆದ್ದರಿಂದ ಇನ್ನಷ್ಟು ಶಾಲೆಯ ಅಭಿವೃದ್ಧಿಗೆ ಊರವರ ಅಥವಾ ದಾನಿಗಳ ಸಹಾಯವನ್ನು ವಿದ್ಯಾವರ್ಧಕ ಸಂಘವು ಕೋರುತ್ತಿದೆ. ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘವು ಶಿಕ್ಷಣ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಮಾಡುತ್ತಿದೆ. ಅದರಲ್ಲೂ ಮಾತೃಭಾಷಾ ಶಿಕ್ಷಣದ ಬಗೆಗೆ ವಿದ್ಯಾವರ್ಧಕ ಸಂಘಕ್ಕಿರುವ ಒಲವು ಅಪಾರ. ಇದೇ ಈ ಹೊತ್ತಿನ ವಿಶೇಷ ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ ಪವರ್ಡ್ ಬೈ ವಿಸಿ ಜರ್ನಲಿಸಂ.